ಪಬ್ಲಿಕ್ ಟಿವಿ ಪ್ರೆಸೆಂಟ್ಸ್ ವಿದ್ಯಾಪೀಠ ನಾಲ್ಕನೇ ಆವೃತ್ತಿ ಶೈಕ್ಷಣಿಕ ಮೇಳ ಇವತ್ತಿಗೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಎರಡನೇ ದಿನ ಕೂಡ ಜನರಿಂದ ಅತ್ಯುತ್ತಮವಾದಂತಹ ಜನಸ್ಪಂದನೆ ಸಿಕ್ಕಿದೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೀತಾ ಇರತಕ್ಕಂಥ ಶೈಕ್ಷಣಿಕ ಮೇಳಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಣ ತಜ್ಞರು ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳ ಕಡೆಯಿಂದ ಉಪಯುಕ್ತ ಮಾಹಿತಿಯನ್ನು ಪಡಿತಾ ಇದ್ದಾರೆ ನಟ ನೆನಪಿರಲಿ ಪ್ರೇಮ್ ಕೂಡ ಇವತ್ತು ವಿದ್ಯಾಪೀಠಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರಿಸಿದರು ಇವತ್ತು ಸಂಜೆ ಆರು ಗಂಟೆಗೆ ವಿದ್ಯಾಪೀಠ ಕಾರ್ಯಕ್ರಮಕ್ಕೆ ತೆರೆ ಬೀಳುತ್ತೆ ಶೈಕ್ಷಣಿಕ ಮೇಳಕ್ಕೆ ಪ್ರವೇಶ ಉಚಿತ ಇನ್ನೂ ಸಮಯ ಅವಕಾಶ ಇದೆ ಹೋಗಿ ಬನ್ನಿ ಇದು ತುಂಬ ಉತ್ತಮವಾದ ಕಾರ್ಯಕ್ರಮ ಈಗ ಮನೆಯಲ್ಲೇ ಕೂತು ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳಿಗೆ ಸಮಾಜ ಸಮಾಜದಲ್ಲಿ ಎಲ್ಲ ವರ್ಗಕ್ಕೂ ಒಂದು ತರಹ ಮಾನಸಿಕವಾಗಿ ತುಂಬ ಅಸ್ವಸ್ಥತೆ ಅಂತ ಆ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಯಾವಾಗ ನೋಡಿದ್ರು ಈ ಭಯ ಮತ್ತು ವಾತ ವಾತಾವರಣ ಕಲುಷಿತವಾಗಿದೆ ಮತ್ತು ಸಾವು ನೋವು ಸಂಕಟ ಆರ್ಥಿಕ ಹಿನ್ನೆಲೆ ಆವತ್ತಿನ ಅವತ್ತು ಕೂಲಿ ಮಾಡಿ ಜೀವನ ಮಾಡುವಂಥದ್ದು ಅವರಿಗೆ ಬದುಕೋಕ್ಕಾಗಲ್ಲ ಅನ್ನೋ ಸ್ಥಿತಿ ಇದೆಲ್ಲ ಆದಾಗ ಎಲ್ಲೋ ಒಂದು ಕಡೆ ನಾವು ಮತ್ತೆ ಹಳೇ ಪ್ರಪಂಚಕ್ಕೆ ಬರ್ತೀವಿ ನಾವು ಎಲ್ಲರಂತೆ ಮುಂಚೆ ಇದ್ದಾಗೆ ನಾವು ಬದುಕಬೇಕು ಅನ್ನೋ ಮುಜ್ಜು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ ಮಾದೇಶ್ ವಿದ್ಯಾಪೀಠಕ್ಕೆ ಬಂದವರೆಲ್ಲರೂ ಕೂಡ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಜನಸ್ಪಂದನೆ ಮತ್ತು ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಏನು ಅರವಿಂದ ಖಂಡಿತವಾಗ್ಲೂ ಜನ ವಿದ್ಯಾರ್ಥಿಗಳು ಬರ್ತಾ ಇರುವಂಥದ್ದು ದೊಡ್ಡ ಮಟ್ಟದ ಹೈಲೈಟ್ ಅನ್ಸುತ್ತೆ ಯಾಕಂದರೆ ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಸ್ಟಾಲ್ಗಳಲ್ಲೂ ಕೂಡ ಶಿಕ್ಷಣ ಸಂಸ್ಥೆಯವರು ಹೇಳ್ತಾ ಇರುವಂಥದ್ದು ನಿಜಕ್ಕೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇತ್ತೀಚೆಗೆ ಆಯೋಜನೆ ಮಾಡಿರುವಂಥ ಈ ತರದ ಈವೆಂಟ್ಗಳೇನಿದ್ದಾವೆ ಅವುಗಳಲ್ಲಿ ಪಬ್ಲಿಕ್ ಟಿವಿ ಆಯೋಜನೆ ಮಾಡಿರುವ ವಿದ್ಯಾಪೀಠ ತುಂಬಾ ಭರ್ಜರಿ ಆಗಿದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಬರ್ತಾ ಇರುವಂಥ ಫ್ಲೋ ಏನಿದೆ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಫ್ಯಾಕಲ್ಟಿಗಳೇ ಸಾಕಾಗ್ತಿಲ್ಲ ಆ ಮಟ್ಟಿಗೆ ವಿದ್ಯಾರ್ಥಿಗಳು ಬರ್ತಾ ಇರುವಂಥ ಸಂಖ್ಯೆ ಹೆಚ್ಚಾಗಿ ಕೂಡ ಇದ್ದಾರೆ ಈಗ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಪ್ರತಿಯೊಂದು ಸ್ಟಾಲ್ ಗಳ ಮುಂದೆ ಕೂಡ ವಿದ್ಯಾರ್ಥಿಗಳು ಹಾಗೆ ಅವರ ಪೋಷಕರೆಲ್ಲರೂ ಕೂಡ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಶಿಕ್ಷಣ ಸಂಸ್ಥೆಗಳಿಂದ ಪಡೆದುಕೊಳ್ತಾ ಇದ್ದಾರೆ ಎಲ್ಲೂ ಕೂಡ ಯಾರು ಕೂಡ ಖಾಲಿ ಕೂತಿಲ್ಲ ಈಗ ಐವತ್ತೆಂಟಕ್ಕೂ ಹೆಚ್ಚಿನ ಸ್ಟಾಲ್ ಗಳಿದ್ದಾವೆ ಎಲ್ಲಾ ಸ್ಟಾಲ್ ಗಳು ಕೂಡ ಇಲ್ಲಿ ಸಂಪೂರ್ಣ ಭರ್ತಿ ಗಮನಿಸಬಹುದು ಅಂದ್ರೆ ವಿದ್ಯಾರ್ಥಿಗಳು ಎಲ್ಲಾ ಕಡೆಗಳಲ್ಲೂ ಇದ್ದಾರೆ ನಾನೀಗ ಒಬ್ಬ ವಿದ್ಯಾರ್ಥಿನಿ ಇದ್ದಾರೆ ಇಲ್ಲಿ ಅವರನ್ನು ಮಾತನಾಡಿಸ್ತೀನಿ ಹೇಳ್ತಾರೆ ಯಾವ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ಬಂದ ಬಂದಿದ್ರು ಅದು ಫುಲ್ಫಿಲ್ ಆಯ್ತಾ ಏನು ಅನ್ನುವಂಥದ್ದನ್ನ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀರಿ ಹೇಗೆ ಅನ್ನಿಸ್ತು ವಿದ್ಯಾಪೀಠ ಕಾರ್ಯಕ್ರಮ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ತುಂಬಾ ತುಂಬಾ ಕಾಲೇಜಸ್ ಬಂದಿದೆ ನೋಡೋಣ ನಾಳೆ ಸಿಇ ಟಿ ಬೇರೆ ಇದೆ ರಿಸಲ್ಟ್ ಆಗಿ ವೆಯ್ಟ್ ಮಾಡ್ತಿದ್ದೀವಿ ಎಷ್ಟು ಕ್ಯಾಂಪಸ್ಗಳ ಅಂದರೆ ಭೇಟಿ ಮಾಡಿದ್ರಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಿ ತುಂಬ ಕಾಲೇಜಸ್ ಬಂದಿದೆ ದಯಾನಂದ್ ಸಾಗರ್ ಪಿ ರೇವಾ ಕಾಲೇಜ್ ಎಷ್ಟೊಂದು ಬಂದಿದೆ ತುಂಬ ಇನ್ಫಾರ್ಮ್ ಗೈಡ್ ಮಾಡ್ತಿದ್ದಾರೆ ಸಿ ಎಸ್ ಬಗ್ಗೆ ಮೆಕ್ಯಾನಿಕಲ್ ಎಲ್ಲದ್ರ ಬಗ್ಗೆ ಗೈಡ್ ಮಾಡ್ತಿದ್ದಾರೆ ತುಂಬ ಅಂದ್ರೆ ಮಗಳನ್ನ ಕರ್ಕೊಂಡ್ ಬಂದಿದ್ರಿ ಲಾಸ್ಟ್ ಇಯರ್ ಬಂದಿದ್ವಿ ಸುಮ್ಮನೆ ಐದೆ ಓಕೆ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಈಗ ನನ್ನ ಕೊಲೆಗೆ ಹೇಳ್ತಾ ಇದ್ದೀನಿ ನಂಗೆ ಆಶ್ಚರ್ಯ ಅದು ಫ್ಯಾಕಲ್ಟಿಗಳು ಸಾಕಾಗ್ತಾ ಇಲ್ಲವಂತೆ ಅಲ್ಲ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ಯೂ ನಿಂತಿದ್ದಾರೆ ನೋಡಿ ಸ್ಟೂಡೆಂಟ್ಸ್ ಎಲ್ಲ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಭಾರಿ ಜನಸ್ಪಂದನೆ ನೋಡೋಣ ಇದು ಸಾಕಷ್ಟು ಜನರಿಗೆ ಇದು ತುಂಬ ಉಪಯೋಗ ಆಗ್ತಾ ಇದೆ